ಸರ್ಕಾರಿ ಕಚೇರಿಗಳಲ್ಲಿ ಇರ್ತಾರೆ, ಮಂತ್ರಿಗಳು ಜೊತೆಗೆ ಇರ್ತಾರೆ, ಇವರ ಕೆಲಸ ಇಲ್ಲಿ ಇರು. ಇದಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಸಚಿವರು, ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಇದನ್ನು ಹೇಳಬೇಕಾಗ್ತದೆ ಯಾರು. ನಾನು ಜಿಲ್ಲಾಧ್ಯಕ್ಷ, ನನ್ನ ಪಾರ್ಟಿಯ ಸದಸ್ಯರು, ನಮ್ಮ ಜಿಲ್ಲೆಯವರೆಲ್ಲವರು, ಯಾವುದೇ ಪದಾಧಿಕಾರಿಗಳಲ್ಲ. ಯಾರಾದರೂ ನಮ್ಮ ಪಕ್ಷದ ಪರವಾಗಿ ಇಲ್ಲಿ ಕಳಿಸಿದ್ರೆ ಅವ್ರು ಬಂದು ನಮ್ಮನ್ನ ರಿಪೋರ್ಟ್ ಮಾಡ್ಕೊಳ್ಳಿ. ಕೋಆರ್ಡಿನೇಟರ್ ಅಥವಾ ಮೇಲ್ವಿಚಾರಣೆಗಾಗಿ ಏನು ನಮಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಎಲ್ಲರೂ ನಮ್ಮ ಪಕ್ಷದಿಂದ ಮಾಡಿದ್ದಾರೆ ಸಂಯೋಜಕ. ನಮಗೆ ಅದು ಮಾಹಿತಿ ಕೊಡಬೇಕು. ಇವರು ಆ ರೀತಿಯಾದಂಥ ಮಾಹಿತಿ ಜಿಲ್ಲಾ ಕಾಂಗ್ರೆಸ್ ಇಲ್ಲ. ಇವರು ಯಾರು ಗೊತ್ತಿಲ್ಲ, ಇವರಿಗೆ ನಾನು ಮಾತಾಡಿಸಿಲ್ಲ. ಇವರನ್ನು ನಾನು ಕೇವಲ ಪತ್ರಿಕೆಗಳಲ್ಲಿ ಈ ಫೋಟೋ ಬೇರೆ ಸೋಹನ್ಲಾಲ್ ಜೈನ್ ಅಂತ. ಇವರು ರೆಗ್ಯುಲರ್ ಆಗಿ ಇರಲ್ಲ, ಇವರು ಪ್ರತ್ಯಕ್ಷರಾಗ್ತಾರೆ, ಅಲ್ಲಲ್ಲಿ ಮಾತಾಡ್ತಾರೆ, ಮತ್ತೆ ಗಾಯಬಾರ. ಇವರು ಎಲ್ಲ ಫಂಕ್ಷನ್ಗಳು ಈ ರೀತಿಯಾಗಿ ಖಾಸಗಿ ವ್ಯಕ್ತಿಗಳು ಫೋಟೋ ಮಾಡಿ ಕಳಿಸ್ಬಿಟ್ಟು ಸರ್ ಇವತ್ತು ಕಲ್ತಿರ್ತಕ್ಕಂತ ಮಾಧ್ಯಮ ವೃತ್ತಿಯ ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ, ಮೂರು ದಿವಸಗಳಿಂದ ನಡೀತಕ್ಕಂಥ ಹಂಪಿ ಉತ್ಸವಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೆದಂಥ ದೊಡ್ಡದಂಥ ಎಲ್ಲ ವ್ಯಕ್ತಿಗಳಿಗೆ ದೂರ ಇಟ್ಟು ಈ ಒಂದು ಸಮಾವೇಶವನ್ನು ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಹೇಳಿ ಮಾಡಿಸ್ಬೋದಾಗಿತ್ತು. ನಮ್ಮನ್ನು ದೂರ ಇಟ್ಟು ಈ ಉತ್ಸವವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇವತ್ತಿನ ದಿವಸ ಈ ಪತ್ರಿಕಾ ಪ್ರಶ್ನೆ ತಂದಿದ್ದೆ. ಇವತ್ತು ಜಿಲ್ಲೆಯಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು, ಮೂರಿಂದ ನಾಲ್ಕು ಜನ ನಮ್ಮ ಜಿಲ್ಲೆಯವರ ಅಲ್ಲದೆ ಇರತಕ್ಕಂಥ ಖಾಸಗಿ ವ್ಯಕ್ತಿಗಳು ಇವತ್ತು ಜಿಲ್ಲಾಡಳಿತದಲ್ಲಿ, ಜಿಲ್ಲೆಯ ಆಗು ಹೋಗುಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಕೂಡ ಈ ಖಾಸಗಿ ವ್ಯಕ್ತಿಗಳು ತಮ್ಮ ಪ್ರಭಾವವನ್ನು ಬೀರಿ ಕೆಲಸಗಳನ್ನ ಮಾಡಿಸ್ಕೊಡ್ತೇವೆ. ನಾವು ಸರ್ಕಾರದಲ್ಲಿದ್ದೇವೆ ಅನ್ನೋ ರೀತಿಯಲ್ಲಿ ಜನರಿಗೆ ತಪ್ಪುದಾರಿಯನ್ನು ತೋರಿಸಿ ಕೆಲವು ಅಹಿತಕರ ಘಟನೆಗಳು ನಡೆಯೋದಕ್ಕೆ ಕಾರಣ ಆಗ್ತಾ ಇದ್ದಾರೆ, ಜನರಿಗೆ ಕೆಲವು ಅನುಮಾನ ಮೂಡೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಈ ವ್ಯಕ್ತಿಗಳು ಯಾರು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆ ವ್ಯಕ್ತಿಗಳ ಫೋಟೋಗಳನ್ನ ಮತ್ತು ಅವರ ವಿಳಾಸವನ್ನು ನಾನು ಈಗಾಗಲೇ ಎಲ್ಲ ಮಾಧ್ಯಮದವರಿಗೆ ಕೊಟ್ಟಿದ್ದೇನೆ. ಇದರ ಪ್ರತಿಗಳನ್ನು ಕೂಡ ನಾನು ಈಗ ಬದುಕ್ತೇನೆ. ಇವತ್ತು ಈ ವ್ಯಕ್ತಿಗಳು ಯಾರು, ಈ ಗಂಗಾವತಿ ತಾಲೂಕಿನ ಕಾರಟಗಿ ತಾಲೂಕಿನ ಬಸನಗೌಡ ಕಾಕರ್ಕಳ ಅನ್ನೋ ವ್ಯಕ್ತಿ, ಕಕ್ಕರ್ಗೋಳ ಅನ್ನೋ ವ್ಯಕ್ತಿ ಯಾರು, ಇಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಾರೆ, ಅವರ ಕೆಲಸ ಏನು, ಯಾಕಂತ ಹೇಳಿದ್ರೆ ನಿಮ್ಮ ಜೊತೆಗೆ ಅವರು ಹೆಲಿಕಾಪ್ಟರ್ನಲ್ಲಿ ತಿರುಗಾಡ್ತಾರೆ, ಹೆಲಿಕಾಪ್ಟರ್ನಲ್ಲಿ ನಿಮ್ಮ ಜೊತೆಗೆ ಇಳಿತಾರೆ ಅವರು, ಇದನ್ನು ತಾವು ಸ್ಪಷ್ಟೀಕರಿಸಬೇಕು ಅಂತ ಹೇಳಿ ಕೇಳ್ತಾರೆ. ಬದಲಾವಣೆ ಆಗ್ಬೇಕಂದಿಲ್ಲ ಸರ್, ಆ ವಿಚಾರಕ್ಕೆ
ಜನತೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಇವತ್ತು ಶೋಕಿ ಮಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಡಿ ಜಮೀರ್ ಅಹಮದ್ ಖಾನ್ ಅವರು ವಿಜಯನಗರದ ಜಿಲ್ಲೆಯ ಉಸ್ತುವಾರಿ ತೆಗೆದುಕೊಂಡ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕುಂಟಾಗಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆಯಾಗಿದೆ. ಅವರು ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಗುರುತಿಸ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸ್ತಾ ಇಲ್ಲ. ಅವ್ರನ್ನ ದೂರ ಇಟ್ಟು ಇಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರಿಂದ ನಮ್ಮ ವಿಜಯನಗರ ಜಿಲ್ಲೆಯ ಕಾಂಗ್ರೆಸ್ ಒಳ್ಳೆಯದಾಗೋದಲ್ಲ, ಅವ್ರಿಗೆ ಬದಲಾವಣೆ ಮಾಡಿದರೆ ಒಳ್ಳೆಯದು ಅಂತೇಳಿ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಕೂಡ ಇವರು ಸರ್ಕಾರಿ ವೇದಿಕೆ ಬಂದಿದ್ದಾರೆ, ಜಿಲ್ಲಾಧಿಕಾರಿ ಇವರ ಹೆಸರು ಬಸವನ್ ಗೌಡಗೌಡ ಅವ್ರ ಊರಿನ ಹೆಸರು ಕಕ್ಕರಗೌಡ. ಇವರು ಕರ್ನಾಟಕ ತಾಲೂಕು